ವಾಲ್ಮೀಕಿ ಬೋರ್ಡ್ ಅವ್ಯವಹಾರದ ಕೇಸಲ್ಲಿ ಬಗೆದಷ್ಟು ಅಕ್ರಮಗಳು ಬಯಲಿಗೆ ಬರ್ತಿದೆ. ಪ್ರಮುಖವಾಗಿ ಬಸನಗೌಡ ದದ್ದಲ್ ಯಾವ ತರ ಅಕ್ರಮ ಮಾಡಿದ್ದಾರೆ, ಸಂಬಂಧಿಕರ ಮುಖಾಂತರ ಇರ್ಬೋದು, ಆಪ್ತರ ಮುಖಾಂತರ ಇರ್ಬೋದು, ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಆರೋಪಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ನ್ಯೂಸ್ ಏಟಿನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ರಿವೀಲ್ ಮಾಡ್ತೀವಿ. ಬಗೆದಷ್ಟು ಬಯಲಿಗೆ ಬರ್ತಾ ಇದೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತ ಅಕ್ರಮ. ಅದರಲ್ಲೂ ದದ್ದಲ್ ಅವರ ಪಾತ್ರದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಿನ್ನೆಯಿಂದ ನಾವು ನ್ಯೂಸ್ ಏಟಿನಲ್ಲಿ ವರದಿಗಳನ್ನ ಪ್ರಸಾರ ಮಾಡ್ತಲೇ ಇದ್ದೀವಿ. ಹಾಗಾಗಿ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಎಕ್ಸ್ಕ್ಲೂಸಿವ್ ಆಗಿ ದದ್ದಲ್ ಅವರ ವಿಷಯವಾಗಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ. ನಿನ್ನೆ ನಿಮಗೆ ನೆನಪಿರ್ಬೋದು, ನಾವು ಭೂಮಿ ಖರೀದಿ ಮಾಡಿದ್ರು ದದ್ದಲ್ ಅವರು ಅವರ ಪುತ್ರನ ಹೆಸರಲ್ಲಿ, ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಸುಮಾರು 4 ಎಕರೆಗೂ ಅಧಿಕ ಜಾಗ ಹೈವೇ ಪಕ್ಕದಲ್ಲಿ ಅಂತ ಹೇಳಿದ್ವಿ. ಈಗ ನ್ಯೂಸ್ ಏಟಿನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಇದು ದದ್ದಲ್ ಅವ್ರಿಗೆ ಸಂಬಂಧಪಟ್ಟಂತ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ನಿನ್ನೆ ಭೂಮಿ ಖರೀದಿ ಮಾಡಿದ್ರು ಹೈವೇ ಪಕ್ಕದಲ್ಲಿ ಅಂತ ಹೇಳಿದ್ವಿ. ಈಗ ಮತ್ತೊಂದು ಮೇಜರ್ ಸುದ್ದಿ ದದ್ದಲ್ ಅವರ ವಿಷಯವಾಗಿ ನಮ್ಗೆ ಸಿಕ್ಕಿದೆ. ಜುಲೈ 12 ರಾಯಚೂರಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಆ ಟೈಮ್ನಲ್ಲಿ ದದ್ದಲ್ ಮನೆ, ಸಂಬಂಧಿಕರ ಮನೆ ಅಷ್ಟೇ ಅಲ್ಲ, ಇನ್ನೂ 2 ಮನೆಗಳಲ್ಲಿ, ಅವರಿಗೆ ಸಂಬಂಧಪಟ್ಟಂತ 2 ಮನೆಗಳಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ರು. ಇಡಿ ಅಧಿಕಾರಿಗಳು ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗ್ತಾರೆ ಅಂತ ಹೇಳಿದ್ಮೇಲೆ ಅಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರಬೇಕಾಗತ್ತೆ. ಸೊ ಆ ತರದ ಆರೋಪ ಕೇಳಬಂದಿತ್ತು. ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ ಮೇಲೇನೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅವತ್ತು 2 ಮನೆಗಳಲ್ಲಷ್ಟೇ ಅಲ್ಲ, ಇನ್ನೂ 2 ಮನೆಗಳಲ್ಲಿ ಶೋಧ ಆಗಿತ್ತು. ಗೃಹ ಪ್ರವೇಶ ಸಂಭ್ರಮದ ದಿನವೇ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ರಾಯಚೂರಿನ ಆಶಾಪುರದಲ್ಲಿರುವಂತ 2 ಮನೆಗಳು ಯಾರಿಗ್ ಸೇರಿದ್ದ ಹಾಗಾದ್ರೆ, ಅಲ್ಲಿ ಹೋಗಿ ಅಧಿಕಾರಿಗಳು ಯಾಕೆ ಶೋಧ ಮಾಡಿದ್ರು? ಅಸ್ಕಿಹಾಳದ ಲಕ್ಷ್ಮೀದೇವಿ ಅನ್ನೋರಿಗೆ ಸೇರಿದಂತ ಮನೆ. 2 ಮನೆಗಳಲ್ಲೂ ದಾಖಲೆಯನ್ನ ಪರಿಶೀಲನೆ ಮಾಡಿದ್ರು ಇಡಿ ಅಧಿಕಾರಿಗಳು. ಮನೆ ಮಾಲೀಕರು ಯಾರಿಲ್ಲಿ? ಲಕ್ಷ್ಮೀದೇವಿ ಅವರು. ಅವ್ರಿಗೆ ಸೇರಿದಂತ ಮನೆ ಇದು. ಅಲ್ಲಿ ಯಾಕೆ ಹೋಗಿ ದಾಳಿ ಮಾಡಿದ್ರು ಹಾಗಾದ್ರೆ ಇಡಿ ಅಧಿಕಾರಿಗಳು? ಒಂದು, ದದ್ದಲ್ಲರಿಗೆ ಸಂಬಂಧಪಟ್ಟಂತ 2 ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಉಳಿದಂತ 2 ಮನೆ ಯಾರ್ದದು ದಾಳಿ ಮಾಡಿದ್ದು? ಅಸ್ಕಿಹಾಳದ ಲಕ್ಷ್ಮೀದೇವಿ ಅನ್ನೋರಿಗೆ ಸೇರಿದಂತ ಮನೆ ಇದು. 2 ಮನೆಗಳಲ್ಲೂ ದಾಖಲೆಯನ್ನ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಮನೆ ಮಾಲೀಕರು ಲಕ್ಷ್ಮೀದೇವಿ ಅವ್ರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಸುಮಾರು 4 ಕೋಟಿಯಷ್ಟು ಹಣದ ವ್ಯವಹಾರ ನಡೆದಿದೆ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ದಾಖಲಾತಿಯನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಮನೆಗೂ ವಾಲ್ಮೀಕಿ ನಿಗಮಕ್ಕೂ ಏನಾದ್ರೂ ಸಂಬಂಧಗಳು ಇದೆಯಾ? ಹಾಗಾದ್ರೆ ಲಕ್ಷ್ಮೀದೇವಿಯವರ ಕೈ ಏನಾದ್ರೂ ಸೇರಿತಾ ಈ ವಾಲ್ಮೀಕಿ ಬೋರ್ಡ್ನ ಹಣ ಅನ್ನೋದು ಈಗಿರುವಂತ ಪ್ರಶ್ನೆ. ಲಕ್ಷ್ಮೀದೇವಿಯವ್ರ ಕುಟುಂಬವನ್ನ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಲಕ್ಷ್ಮೀದೇವಿಯ ಮನೆಯನ್ನೂ ಕೂಡ ನೀವು ನೋಡಬಹುದು. ಸೊ ಗೃಹ ಪ್ರವೇಶದ ದಿನಾನೇ ಅಧಿಕಾರಿಗಳು ಬಂದು ಶಾಕ್ ಕೊಡ್ತಾರೆ. ಸೊ ಲಕ್ಷ್ಮೀದೇವಿ ಒಡೆತನದ ಮನೆ ಅದು, ಅವರೇ ಮಾಲೀಕರು. ಆದ್ರೆ ಇಲ್ಲಿಗೆ ಬಂದು ಪರ್ಟಿಕ್ಯುಲರ್ ಆಗಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡಿದ ಕಾರಣ ಏನು ಅಂದ್ರೆ, ಒನ್ಸ್ ಅಗೇನ್ ಅದೇ ವಾಲ್ಮೀಕಿ ನಿಗಮದ ಅಕ್ರಮದ ಹಣದ ಲಿಂಕ್ ಇಲ್ಲಿಗೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ದದ್ದಲ್ ಸಂಬಂಧಿಗೆ ಭೂಮಿಯನ್ನ ಲಕ್ಷ್ಮೀದೇವಿ ಮಾರಿದ್ರು. ದದ್ದಲ್ ಸಂಬಂಧಿ ಕಾರ್ತಿಕ್ ಹಾಗೇನೆ ಆಂಜನೇಯ ಅನ್ನೋರ್ಗೆ ಮಾರಾಟವನ್ನ ಮಾಡಿದ್ರು. ಸುಮಾರು 3 ಎಕರೆ 30 ಗುಂಟೆ ಭೂಮಿಯನ್ನ ಲಕ್ಷ್ಮೀದೇವಿ ಮಾರಿದ್ರು. ಸೊ ಅದೇ ವಿಷಯವಾಗಿ ದಾಳಿ ಆಗಿತ್ತು, ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ. ಅವ್ರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಲಕ್ಷ್ಮೀದೇವಿ ಅವರು, ಆ ಹೇಳಿಕೆಗಳನ್ನ ಇಡಿ ಅಧಿಕಾರಿಗಳು ದಾಖಲು ಮಾಡ್ಕೊಂಡಿದ್ದಾರೆ. ಇಲ್ಲಿ ದದ್ದಲ್ ಸಂಬಂಧಿಗೆ ಲಕ್ಷ್ಮೀದೇವಿಯವರು ಭೂಮಿಯನ್ನ ಮಾರಿದ್ರು. ಕೇವಲ ಅವ್ರ ಮಗನ, ಅಂದ್ರೆ ದದ್ದಲ್ ಮಗ ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಮಾತ್ರ ಭೂಮಿ ಖರೀದಿ ಮಾಡಿದ್ದಲ್ಲ, ಸಂಬಂಧಿಕರಿಂದಲೂ ಕೂಡ ಭೂಮಿ ಖರೀದಿ ಆಗಿದೆ, ಆಸ್ತಿ ಖರೀದಿ ಆಗಿದೆ. ಇಲ್ಲಿ ತಳುಕು ಯಾವ ತರ ಹಾಕೊಳ್ತಿದೆ ಈ ಪ್ರಕರಣದಲ್ಲಿ ಅಂದ್ರೆ, ಇವರು ಇಲ್ಲಿ ಅವ್ಯವಹಾರ ನಡೆಸಿರೋದಕ್ಕೂ, ಈ ಭೂಮಿಗಳನ್ನ ಮಗನ ಹೆಸರಲ್ಲಿ ಸಂಬಂಧಿಕರ ಹೆಸರಲ್ಲಿ ಖರೀದಿ ಮಾಡೋದಕ್ಕೂ ಆ ಸಮಯ ಇದೆಯಲ್ಲ, ಮತ್ತೆ ಆ ದುಡ್ಡು ತಾಳೆ ಆಗ್ತಾ ಇದೆ. ಎಕರೆಗೆ 1.29 ಕೋಟಿ ಬೆಲೆಯಂತೆ ಮಾರಾಟವನ್ನ ಮಾಡಲಾಗಿತ್ತು. 3 ಕೋಟಿಯಷ್ಟು ಕ್ಯಾಶ್ ಅನ್ನ ಕೊಟ್ಟಿದ್ರಂತೆ, ನಗದನ್ನ ಕೊಟ್ಟಿದ್ರಂತೆ. ಸೊ ಆ ಬಗ್ಗೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. ಮಾರಾಟವಾದಂತ ಹಣವನ್ನ 25 ಲಕ್ಷದಂತೆ 3 ಚೆಕ್ ಹಾಗೇನೆ 3 ಲಕ್ಷದ 1 ಚೆಕ್ ಕೊಟ್ಟು ಉಳಿದ ಹಣವನ್ನ ಕ್ಯಾಶ್ ಮುಖಾಂತರ ಕೊಟ್ಟಿದ್ದಾರೆ. ಈ ಬಗ್ಗೆ ಇಡಿ ಅಧಿಕಾರಿಗಳು ಕುಟುಂಬದವರಿಗೆ ಫುಲ್ ಡ್ರಿಲ್ ಮಾಡಿದ್ದಾರೆ. ಇಡಿ ಡ್ರಿಲ್ಗೆ ಹೆದರಿ ಲಕ್ಷ್ಮೀದೇವಿ ಕುಟುಂಬ ಥಂಡ ಹೊಡೆದಿದೆ ಅನ್ನೋ ಮಾಹಿತಿಗಳಿದೆ. ದದ್ದಲ್ ಸಂಬಂಧಿಗೆ ಲಕ್ಷ್ಮೀದೇವಿಯವರು ಭೂಮಿಯನ್ನ ಮಾರಿರ್ತಾರೆ. ದದ್ದಲ್ ಸಂಬಂಧಿಗೆ
ಲಕ್ಷ್ಮೀದೇವಿ ಕುಟುಂಬಸ್ಥರು ಯಾವ ಕಾರಣಕ್ಕೋಸ್ಕರ ಭೂಮಿ ಮಾರಿದ್ರು, ಅವರಿಂದ ಎಷ್ಟು ಹಣವನ್ನ ಪಡ್ಕೊಂಡಿದ್ರು, ಭೂಮಿಯನ್ನ ಖರೀದಿ ಮಾಡಿದ್ ಯಾರು ಇಲ್ಲಿ ಅಂತೆಲ್ಲ ಮಾಹಿತಿ ಕಲೆ ಹಾಕಿದಾಗ ದದ್ದಲ್ ಸಂಬಂಧಿ ಕಾರ್ತಿಕ್ ಹಾಗೇನೆ ಆಂಜನೇಯ ಅನ್ನೋರಿಗೆ ಲಕ್ಷ್ಮೀದೇವಿ ಕುಟುಂಬ ಈ ಭೂಮಿಯನ್ನ ಮಾರಿತ್ತು. ಸುಮಾರು 3 ಎಕರೆ 30 ಗುಂಟೆ ಭೂಮಿಯನ್ನ ಲಕ್ಷ್ಮೀದೇವಿ ಅವರು ದದ್ದಲ್ ಸಂಬಂಧಿಕರಿಗೆ ಮಾರಿದ್ದಾರೆ. 3 ಎಕರೆಯನ್ನ ಎಕರೆಗೆ 1.29 ಕೋಟಿ ಬೆಲೆಯಂತೆ ಮಾರಾಟವನ್ನ ಮಾಡಲಾಗಿದೆ. ಅದರಲ್ಲಿ ಚೆಕ್ ರೂಪದಲ್ಲೂ ಕೊಟ್ಟಿದ್ದಾರೆ, ಕ್ಯಾಶ್ ರೂಪದಲ್ಲೂ ಕೊಟ್ಟಿದ್ದಾರೆ. ಸುಮಾರು 3 ಕೋಟಿಯಷ್ಟು ಹಣವನ್ನ ಕ್ಯಾಶ್ ಮೂಲಕನೇ ಲಕ್ಷ್ಮೀದೇವಿ ಕುಟುಂಬಕ್ಕೆ ದದ್ದಲ್ ಸಂಬಂಧಿಕರು ಕೊಟ್ಟಿದ್ರು ಅನ್ನೋದು ಸೀಕ್ರೆಟ್ ರಿವೀಲ್ ಆಗಿದೆ. ಹಾಗಾಗಿನೇ ಲಕ್ಷ್ಮೀದೇವಿ ಮನೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಅವ್ರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಧಿಕಾರಿಗಳು ಬಂದು ಪ್ರಶ್ನೆ ಕೇಳ್ತಾ ಇದ್ದಂಗೆ ಲಕ್ಷ್ಮೀದೇವಿ ಕುಟುಂಬಸ್ಥರು ಥಂಡ ಹೊಡೆದು ಹೋಗಿದ್ದಾರೆ. ಅಸಲಿಗೆ ಈ ದದ್ದಲ್ ಸಂಬಂಧಿಕರು ಬಂದಿದ್ರು, ನಾವು ಭೂಮಿಯನ್ನ ಕೊಟ್ಟಿದ್ವಿ, ಅವ್ರ ಹೆಸರುಗಳನ್ನೂ ಹೇಳಿದ್ದಾರೆ, ಹಾಗೇನೆ 1 ಎಕರೆಗೆ ಎಷ್ಟು ಹಣದಂತೆ ನಾವು ಪಡ್ಕೊಂಡಿದ್ದೀವಿ ಅಂತಾನೂ ಹೇಳಿದ್ದಾರೆ ದದ್ದಲ್ ಸಂಬಂಧಿ ಕಾರ್ತಿಕ್. ಹಾಗೇನೆ ಆಂಜನೇಯ ಅನ್ನೋರಿಗೆ ಮಾರಾಟ ಮಾಡಿದ್ವಿ, 3 ಎಕರೆ 30 ಗಂಟೆ ಭೂಮಿಯನ್ನ ನಾವು ಮಾರಾಟ ಮಾಡಿದ್ವಿ, ಎಕರೆಗೆ 1.29 ಕೋಟಿ ಬೆಲೆಯಂತೆ ನಾವು ಮಾರಾಟ ಮಾಡಿದ್ವಿ, 3 ಕೋಟಿ ಕ್ಯಾಶ್ ಮೂಲಕ ನಾವು ಹಣವನ್ನ ಪಡ್ಕೊಂಡಿದ್ವಿ ಆ ಆಸ್ತಿಗೆ ಜಮೀನಿಗೆ. ಈ ಹಣ ಬಂದ ಮೇಲೇನೆ 2 ಮನೆಗಳನ್ನ ನಾವು ಕಟ್ಟಿದ್ವಿ, ಗೃಹ ಪ್ರವೇಶವನ್ನ ಮಾಡ್ತಾ ಇದ್ವಿ. ಅಸ್ಕಿಹಾಳದ ಲಕ್ಷ್ಮೀದೇವಿ ಅವರಿಗೆ ಸೇರಿದಂತ ಮನೆ ಮೇಲೆ ದಾಳಿ ಮಾಡಿದಾಗ ಇಷ್ಟು ಡೀಟೇಲ್ಸ್ ಅನ್ನ ಅಧಿಕಾರಿಗಳ ಮುಂದೆ ಲಕ್ಷ್ಮೀದೇವಿ ಕುಟುಂಬಸ್ಥರು ಹೇಳ್ಕೊಂಡಿದ್ದಾರೆ. ಒಟ್ಟಲ್ಲಿ 2 ಮನೆಗಳಲ್ಲಿ ಅಂದ್ರೆ ಲಕ್ಷ್ಮೀದೇವಿಯವರು 3 ಕೋಟಿ ದುಡ್ಡು ತಗೊಂಡ ಮೇಲೆ ಖರೀದಿ ಮಾಡಿದಂತ ಮನೆ ಇರ್ಬೋದು, ಕಟ್ಟಿಸಿದಂತ ಮನೆಗಳ ಮೇಲೆ ದಾಳಿ ಆದಾಗ ಇಷ್ಟು ಡೀಟೇಲ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ.